ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಮಲ್ನಾಡ್ ಸ್ಟೈಲ್ ಎಣ್ಣೆ ಬದನೆಕಾಯಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಸಣ್ಣ ಗಾತ್ರದ ನೀರುಳ್ಳಿ ತಗೋಬೇಕು, ಆಮೇಲೆ 2 ಸ್ಪೂನ್ ಖಾರದ ಪುಡಿ, ಮತ್ತು ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ತಗೊಂಡಿದ್ದೇನೆ, ಸ್ವಲ್ಪ ಕುರೇಶೆಣ್ಣೆ ಹುರಿಬೇಕು, ಮತ್ತು ನೀರುಳ್ಳಿ ಹುರಿದಿದ್ದೇನೆ, ಈರುಳ್ಳಿ ಒಂದು ಸಣ್ಣ ಟೊಮೊಟೊ ಹುರಿದಿದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ತಗೊಂಡಿದ್ದೇನೆ, ಮತ್ತು ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಬೇಕು. ಇದನ್ನೆಲ್ಲ ಸೇರಿಬಿಟ್ಟು ನಾನೀಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ರುಬ್ಲಿಕ್ಕೆ. ಈ ರೀತಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಅದಕ್ಕೆ ಈ ರೀತಿ ಹೆಚ್ಚಿಟ್ಕೋಬೇಕು ಬದನೆಕಾಯಿನ. ಈ ರೀತಿ 4 ಹೋಳು ಮಾಡಿ ಹೆಚ್ಚಿಟ್ಬಿಟ್ಟು ಆ ಇದಕ್ಕೆ ಇತ್ತು ಖಾರ ರುಬ್ಬಿ ಕಾಯಿ ಹಾಕ್ಬಿಟ್ಟು ಖಾರ ರುಬ್ಬಿರ್ತೀವಲ್ಲ ಆ ಕಾಯಿ ರುಬ್ಬಿರೋದನ್ನ ಈ ರೀತಿ ತುಂಬಿಟ್ಟು ಈ ರೀತಿ ಮಸಾಲೆ ಎಲ್ಲ ತುಂಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು 2 ಕೂಗಿಸ್ಬೇಕು. 2 ಸೀಟಿ ಹೊಡೆಸಿದ್ರೆ ಆಯಿತು, ಎಣ್ಣೆ ಬದನೆಕಾಯಿ ರೆಡಿ ಆಗುತ್ತೆ. ಈ ಎಣ್ಣೆ ಬದನೆಕಾಯಿ ಪಲ್ಯ ಈ ಥರ ಆಗಿದೆ. ರೊಟ್ಟಿ ಚಪಾತಿ ಜೊತೆ ನೆಂಚ್ಕೊಂಡು ಊಟ ಮಾಡ್ಬೋದು.